ಕೇರ್ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದಂತಹ ರವಿಶಂಕರ್ ಅವರ ತಂದೆ ದೊಡ್ಡಸ್ವಾಮಿಗೌಡರಿದ್ದಾರೆ. ಅವರು ಕೂಡ ಗುಡ್ ನ್ಯೂಸ್ ಕನ್ನಡ ವಾಹಿನಿಯೊಟ್ಟಿಗೆ ಸಂದರ್ಶನ ಮಾಡಬೇಕಾದ್ರೆ ಹೇಳ್ತಾ ಇದ್ರು, ಇದು ನನ್ನ ಗೆಲುವು ಅನ್ನೋದಕ್ಕಿಂತ ನಮ್ಮ ತಂದೆಯ ಗೆಲುವು. 15 ವರ್ಷಗಳಿಂದ ಸುದೀರ್ಘವಾಗಿ ನಾನು ಸೋಲನ್ನು ಅನುಭವಿಸಿದ್ರು ಕೂಡ ತಂದೆ ಕಾನ್ಫಿಡೆಂಟ್ ಆಗಿದ್ರು. ಹೀಗಾಗಿ ಈ ಗೆಲುವು ಕೇರ್ನಗರ ತಾಲೂಕಿನ ಸ್ವಾಭಿಮಾನಿಗಳ ಗೆಲುವು, ಜೊತೆಗೆ ನಮ್ಮ ತಂದೆಯ ತಾಯಿಯ ಆಶೀರ್ವಾದ ಅಂತ ಹೇಳಿದ್ರು. ಸರ್ ನಮಸ್ಕಾರ. ತುಂಬ ಲಾಂಗ್ ಆಯಿತು ಸರ್ ಮಗನ ಗೆಲುವು. ಅಷ್ಟು ವರ್ಷದಿಂದ ತುಂಬ ನೋವು, ಬೇಸರ, ಸೋಲು, ಅಪಮಾನಗಳನ್ನೇ ನೋಡ್ಕೊಂಡ್ಬಂದಿದ್ರಿ. 2023ರ ಚುನಾವಣೆ ಇವರ ಮಗನನ್ನು ಶಾಸಕರಾಗಿ ಆಯ್ಕೆ ಮಾಡಿದೆ, ಏನು ಹೇಳ್ತೀರಾ ಮೊದಲನೇದಾಗಿ? ಮತದಾರರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಈ ಗೆಲುವು ನನ್ನ ಕ್ಷೇತ್ರದ ಏನು ನಮ್ಮ ಕೃಷ್ಣರಾಜನಗರ ವಿಧಾನ ಕ್ಷೇತ್ರದ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಅರ್ಪಣೆ ಮಾಡ್ತೀವಿ. ಸಿದ್ದರಾಮಯ್ಯನವರು ಕ್ಲೈಮ್ಯಾಕ್ಸ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಡೈಲಾಗ್ ಹೊಡಿತಾರೆ ಸರ್, ಅದಾದ ನಂತರ ನಿಮ್ಮ ಮಡದಿಯವರು ಸೆರಗನ್ನ ಒಡ್ಡಿ ಓಟನ್ನು ಕೇಳಿದರು. ಒಬ್ಬ ತಾಯಿಯಾಗಿ ಓಟ್ ಕೇಳಿದ ರೀತಿ ನೋಡಿ ಇಡೀ ತಾಲೂಕಿನ ಜನ ಒಂದು ರೀತಿ ಎಮೋಷನಲ್ ಆಗಿ ತಗೊಂಡ್ರು ಅಂತ ಅನಿಸುತ್ತಾ ನಿಮಗೆ? ಅದು ಆಗಿರ್ಬೋದು ಸಮ್ ಪರ್ಸೆಂಟೇಜ್. ಯಾವುದು ತಾಯಿ ತನ್ನ ಮಗನ ಪರವಾಗಿ ಕೇಳಿದಾಗ ಅದು ಸಹಜ. ಜನಗಳಲ್ಲಿ ತಮ್ಮ ಮಗನಿಗೆ ಒಂದು ಮತವನ್ನು ನೀಡಿ ಅಂದಕ್ಕೆ, ಭಿಕ್ಷೆಯನ್ನು ಕೊಡಿ ಅಂದಾಗ ಸಹಜವಾಗಿ ಅದು ಎಲ್ಲ ಜನರಲ್ಲೂ ಮೂಡುತ್ತೆ. ಅದು ಕೂಡ ಒಂದು ಗೆಲುವಿನಲ್ಲಿ ಒಂದು ಪಾರ್ಟ್. ಸರ್, ಮಗ ಮಾಡಿದಂಥ ಒಂದು ಯಾತ್ರೆ ತುಂಬ ವರ್ಕೌಟ್ ಆಯಿತು ಅಂತ ಅನಿಸುತ್ತೆ ಸರ್? ಯೂಸ್ಲಿ ಪ್ರತಿಯೊಂದು ಮನೆ ಮತ್ತು ಮನಸ್ಸುಗಳಿಗೆ ತಲುಪಲಿಕ್ಕೆ ನಿಮ್ಗೆ ಅವಕಾಶ ಆಗ್ತಿತ್ತು ಅನ್ನೋದು ವಿಶ್ಲೇಷಣೆ. ಖಂಡಿತ ಖಂಡಿತ. ಯಾಕೆಂದರೆ ನಾವು ಸುಮಾರು 5 ತಿಂಗಳ ಕಾಲ ಜನಾಶೀರ್ವಾದ ಯಾತ್ರೆ, ಪ್ರತಿಯೊಂದು ಮನೆ, ಪ್ರತಿಯೊಬ್ಬ ಮತದಾರರು ಕೂಡ ಅವರ ಹೋಗಿ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು. ನಾವು ಯಾವುದೇ ಒಂದು ಪಕ್ಷ ಅಂತ ನೋಡಿಲ್ಲ, ಯಾವುದೇ ಒಂದು ಜಾತಿ ಅಂತ ನೋಡಿಲ್ಲ, ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಪ್ರತಿಯೊಬ್ಬರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆದ್ವಿ. ಅದು ಈ ಗೆಲುವಿಗೆ ಪ್ರಮುಖ ಕಾರಣ ಅಂತ ನಾನು ಕೂಡ ಭಾವಿಸ್ತೀನಿ. ಶಾಸಕರಾಗಿದ್ದರು ಶಾರಾಮೇಶ್ವರವರು, ಈ ಒಂದು ತಾಲೂಕಿನಲ್ಲಿ ನಡೀತಕ್ಕಂಥ ಚುನಾವಣೆ ಅಭಿವೃದ್ಧಿ ಮತ್ತು ಅನುಕಂಪದ ನಡುವೆ ನಡೀತಿರ್ತಕ್ಕಂಥ ಚುನಾವಣೆ, ಫೈನಲಿ ಅಭಿವೃದ್ಧಿಗೆ ಜನ ಮ್ಯಾಂಡೇಟ್ರಿ ಕೊಡ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಮಾಡಿದರು, ನೀವೇನು ಹೇಳ್ತೀರ? ಅಭಿವೃದ್ಧಿ ಮಾಡಿದರೆ ಕುಕ್ಕರು ಸೀರೆ ಹಂಚಬೇಕಾದ ಅವಶ್ಯಕತೆ ಇರಲಿಲ್ಲ. ಇದು ಸ್ವಾಭಿಮಾನದ ಚುನಾವಣೆ, ಜನರು ಇದನ್ನು ಸ್ವಾಭಿಮಾನ ತಗೊಂಡ್ರು. ಯಾಕೆಂದರೆ ಒಂದು ಕಡೆ ಹಣ ಬಲ, ಒಂದು ಕಡೆ ಜನಬಲ, ಜನಬಲ ಹಣ ಬಲ ಅನ್ನೋದಕ್ಕೆ ಜನಗಳು ಇವತ್ತು ತೀರ್ಪು ಕೊಟ್ಟಿದ್ದಾರೆ. ಹಣಕ್ಕೆ ಯಾವತ್ತೂ ಬೆಲೆ ಇಲ್ಲ, ಜನಬಲಕ್ಕೆ ಬೆಲೆಯನ್ನು, ಸ್ವಾಭಿಮಾನಕ್ಕೆ ಬೆಲೆಯನ್ನು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಅಭ್ಯರ್ಥಿಗಳು ಜನಗಳಿಗೆ ನೀವು ಹೇಳಿದ ರೀತಿಯಲ್ಲಿ ಏನಾದರೂ ಒಂದು ಗಿಫ್ಟ್ ಕೊಡೋದನ್ನು ನೋಡಿದ್ದೀನಿ, ಬಟ್ ಜನನೇ ನಿಮಗೆ ಊರಿಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಡ್ ಕೂಡ 30,000 ದುಡ್ಡು ಕೊಟ್ಟಿದ್ದ ಕರ್ಪೂರಲ್ಲಿ ಅವರು, ಇನ್ನೊಬ್ಬ ಸಮುದಾಯದ ಹುಡುಗ ಎದೆ ಮೇಲೆ ರವಿಶಂಕರ್ ಅವ್ರ ಫೋಟೋ ಹಾಕೊಳ್ತಾನೆ. 3 ಬಾರಿ ಸೋತರು ಕೂಡ ರವಿಶಂಕರ್ ಅವರ ಕುಟುಂಬಕ್ಕೆ ಕೇರ್ನಗರ ಜನ ಕೊಟ್ಟಂಥ ಒಂದು ಪ್ರೀತಿಗೆ ನೀವು ಎಷ್ಟು ಬೆಲೆ ಕಟ್ತೀರಾ? ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆಂದರೆ ನಾವು ಸೋತಿದ್ರು ಕೂಡ ನಾವು ಕ್ಷೇತ್ರವನ್ನು ಬಿಟ್ಟು ಹೋಗಿಲ್ಲ. ನಿರಂತರವಾಗಿ ಜನಗಳ ಜೊತೆ ಇದ್ದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಪ್ರತಿಯೊಂದು ಹಂತದಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದು ಆ ಒಂದು ಪ್ರೀತಿ ವಿಶ್ವಾಸ ಇವತ್ತು ಜನಗಳು ಸಹಾಯ ಮಾಡೋ ಮುಖಾಂತರ, ಯಾಕಂದರೆ ಕಷ್ಟದಲ್ಲಿದ್ದಾರೆ, 2000 ಸೋತಿದ್ದಾರೆ, ನಾವು ಕೂಡ ಒಂಚೂರು ಸಹಾಯ ಮಾಡಬೇಕು ಇವ್ರ ಗೆಲುವಿಗೆ ಅನ್ನೋ ದೃಷ್ಟಿಯಿಂದ ನಮ್ಗೆ ಎಲ್ಲ ರೀತಿ ಎಲ್ಲ ಸಮಾಜದವರು ಎಲ್ಲರೂ ಕೂಡ ನಮ್ಗೆ ಸಹಾಯ ಮಾಡಿದ್ದಾರೆ. ಮಗ ನಿಮಗೆ ಕ್ರೆಡಿಟ್ ಕೊಡ್ತಾ ಇದ್ರು, ನಮ್ಮ ತಂದೆಯ ಒಂದು ತಾಳ್ಮೆ ಇದೆಯಲ್ಲ, ನಾನು ಅವ್ರನ್ನ ತುಂಬ ಪರೀಕ್ಷೆ ಮಾಡಿದೆ, 1-2 ಬಾರಿ ಚುನಾವಣೆಯಲ್ಲಿ ಸೋತ್ರನೇ ಊರು ಬಿಡ್ತಾರೆ, 3 ಚುನಾವಣೆ ಫೇಸ್ ಮಾಡೋದು ತುಂಬ ಸವಾಲು ಅಂತ. ಏನು ಅರ್ಕೆ ಕಟ್ಟಿದ್ರೆ ಮಗನ ಗೆಲುವಿಗೆ ಯಾವ ದೇವರು ಕೇಳ್ತಾ ಇದ್ರಿ ಸರ್? ಅಂತಲ್ಲ, ಒಂದು ಸಾರಿ ಈಗ ನಾವು ಅದಕ್ಕೆ ಇಳಿದ ಮೇಲೆ ನಿಮ್ಮ ಅದನ್ನು ಪುನಃ ಅದರಲ್ಲಿ ಏನಾದ್ರು ಒಂದು ಸಾಧನೆ ಮಾಡಲೇಬೇಕು. ನಾವು ಅದರಿಂದ ಹೆದರು ಓಡೋದಾಗಲಿ ಇನ್ನೊಂದು, ಯಾಕೆಂದರೆ ನಮ್ಮನ್ನು ನಂಬಿ ಕಳೆದ ಬಾರಿ ಕೂಡ ನಮಗೆ 83,500 ಜನ ಓಟ್ ಹಾಕಿದರು. ಆದರೆ ಅವ್ರು ನಂಬಿ ಹಾಕಿದಂಥವ್ರಿಗೆ ನಾವು ಕಷ್ಟಗಳು ಭಾಗಿಯಾಗಬೇಕಲ್ಲ. ನಾವು ಬಿಟ್ಟೋದ್ರೆ ಜನ ಏನಂತಾರೆ, ಇವನು ಯಾವ ಎಲೆಕ್ಷನ್ ಬಂದ ಹೋದ ಅಂತ. ಈಗ ಆ ಥರ ಏನಾರು ಹೋಗಿದ್ರೆ ಇವತ್ತು ನಮ್ಮನ್ನ ಯಾರು ಕೈಯೇ ಹಿಡಿತಿರಲಿಲ್ಲ. ನಾವು ನಿರಂತರವಾಗಿ ಅವರ ಇದು ಸರ್ವಿಸ್ ಮಾಡಿದ್ರಿಂದ ಇವತ್ತು ಜನ ನಮ್ಮ ಕೈ ಹಿಡಿದಿದೆ. ಅವರು 3 ಬಾರಿ ಗೆದ್ದಿದ್ರು, ಸಚಿವರಾಗಿದ್ದರು, ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ ಈ ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದ್ರು ಸರ್. ಬಟ್ ಈ ಮಟ್ಟದ ಲೀಡನ್ನು ನೀವು ನಿರೀಕ್ಷೆ ಮಾಡಿದ್ರೆ ಸರ್ ಮಗಂದು? ನಿರೀಕ್ಷೆ ಮಾಡಿದ್ದು, ಯಾಕೆಂದರೆ ಆ ಒಂದು ಜನಗಳ ಒಂದು ಯಾವ ರೀತಿ ಇತ್ತು, ನಾವು ಹಳ್ಳಿ ಗ್ರಾಮಗಳಿಗೆ ಹೋದಂಥ ಚುನಾವಣೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ತೋರಿಸ್ತಾ ಇದ್ದವಂಥ ಪ್ರೀತಿ ಆದರಗಳಿತ್ತಲ್ಲ, ನಮ್ಮ ಒಂದು ಈ ಮಟ್ಟದ ಒಂದು ಲೀಡ್ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಇತ್ತು. ಜವಾಬ್ದಾರಿ ಹೆಚ್ಚಾಗಿದೆಯಾ ಅಪ್ಪ ಮಗ ಇಬ್ಬರಿಗೂ ಕೂಡ? ಯಾಕಂದರೆ ಅವರು ಸಚಿವರಾಗಿದ್ದವರು, 3 ಸರಿ ನಾನು ಗೆದ್ದಿದ್ದೆ, ನನ್ನ ವೈಯಕ್ತಿಕ ಹಣವನ್ನು ಕೂಡ ಕೇರ್ನಗರ ತರಕ್ಕೆ ಜನಗಳಿಗೆ ಖರ್ಚು ಮಾಡಿದ್ದೆ ಅನ್ನೋದೊಂದು ಸವಾಲ್ನ ಹಾಕಿದರು. ಈಗ ನಿಮಗೆ ಸವಾಲಿದು, ಜನ ನಿರೀಕ್ಷೆ ಮೀಡಿ ನಿಮಗೆ ಓಟ್ಗಳನ್ನು ಕೊಟ್ಟಿದ್ದಾರೆ. ಈಗ ಸರ್ಕಾರ ಕೂಡ ಸಿದ್ದರಾಮಯ್ಯವ್ರದ್ದು ಬರುತ್ತೆ, ನೀವು ಕೂಡ ಶಾಸಕರಾಗಿದ್ದೀರಾ, ಏನು ನಿರೀಕ್ಷೆ ಮಾಡ್ಬೋದು ಕೇರ್ನಗರ ತಾಲೂಕಿನ ಜನ ನಿಮ್ಮಿಂದ? ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಯಾವುದೋ ಒಂದು ಜಾತಿಗೋಸ್ಕರ ಅಲ್ಲ, ಎಲ್ಲ ಜಾತಿ ಜನಗಳು ಎಲ್ಲ ಗ್ರಾಮಗಳು ಕೂಡ ಒಂದೇ ರೀತಿ ನೋಡಿ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ
ಪ್ರಯತ್ನವನ್ನು ಮಾಡಿ, ಯಾಕೆ ಸರ್ಕಾರ ಇರೋದ್ರಿಂದ ನಮಗೆ ಆ ಒಂದು ಗ್ಯಾರಂಟಿಯನ್ನು ನಾವು ಕೊಡಬೇಕು. ಮಗನ ಒಂದು ತಾಳ್ಮೆ ಬಗ್ಗೆ, ಮಗನ ಒಂದು ನಡವಳಿಕೆ ಬಗ್ಗೆ, ಯಾಕಂದರೆ ಸುದೀರ್ಘವಾಗಿ ಅವರೆಲ್ಲೂ ಕೂಡ ಒಂದು ಲೂಟ್ ಟಾಕ್ ಮಾಡಲಿಲ್ಲ, ಒಂದು ಅಪಮಾನಗಳನ್ನು ಒತ್ಕೊಳ್ಳಲಿಲ್ಲ. ಅಪಮಾನ ಆದರೂ ಕೂಡ ಅಪಮಾನ ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ ನಾವು. ಯಾವತ್ತು ಅಪಮಾನ ಆಯಿತು ಅಂತ ಅದಕ್ಕೆ ನಾವು ಮಾತಾಡೋಕ್ಕೆ ಹೋಗಲಿಲ್ಲ. ಅದನ್ನು ಹೇಳಿಸಿದ್ದಾರೆ, ಅದಕ್ಕೆ ಜನರ ಉತ್ತರ ಕೊಡ್ತಾರೆ ಅಂತ. ಯಾಕೆಂದರೆ ನಾವು ಹೇಳೋಕ್ಕೆ ಹೋಗಬಾರ್ದು ಉತ್ತರನ, ಅದನ್ನು ಜನಗಳ ಕಡೆಯಿಂದ ಕೊಡಿಸ್ಬೇಕು. ಜನಗಳು ಇವಾಗ ಕೊಟ್ಟಿದ್ದಾರೆ, ತೋರಿಸಿದ್ದಾರೆ, ಏನು ಯಾರು ಏನು ಮಾತಾಡಿದ್ರು ಅಂತ ಉತ್ತರ ಮತದಾರರು ಕೊಟ್ಟಿದ್ದಾರೆ. ಒಂದು ಸಮುದಾಯಕ್ಕೆ ಸೀಮಿತವಾದ ಊರುಗಳಲ್ಲೇ ಗಲಾಟೆ ಆಗ್ತದೆ. ಓ ಚುನಾವಣೆಯಲ್ಲಾಗಿತ್ತು, ಬಟ್ ಈ ಚುನಾವಣೆಯಲ್ಲಿ ಕೂಡ ಆಯಿತು, ಜನ ಅಡ್ವಾನ್ಸ್ ಆಗಿದ್ರು ಅಂತ ಅನ್ಸುತ್ತೆ. ಈಗ ಅವರು ಅದನ್ನು ಪ್ರಯತ್ನವನ್ನು ಮಾಡಿದ್ರು, ಅದು ಒಂದು ಎರಡು ಸಾರಿ ಫಲಿಸಿತ್ತು ಅವರಿಗೆ ಗಿಮಿಕ್ ರಾಜಕಾರಣ, ಆದರೆ ಈ ಸಾರಿ ಫಲಿಸ್ಲಿಲ್ಲ. ಜನಗಳು ಅದನ್ನು ನೋಡಿ ಕಳ್ಳ ಬಂದು ಎಷ್ಟು ದಿವಸ ನಂಬ್ತಾರೆ? ಒಂದಿವಸ ನಿಜವಾಗ ತೋಳವು ಹೊತ್ಕೊಂಡೋಗಿರ್ತದೆ ಅಷ್ಟೇ, ಆ ಥರ ಆಗ್ಬಿಡ್ತದೆ. ಸರ್, ಇದೊಂದು ರೀತಿ ಎಲ್ಲ ಸಮುದಾಯದ ಮತದಾರರು ಕೊಟ್ಟಂಥ ಗೆಲುವು, ಎಲ್ಲ ಜಾತಿ ಜನಗಳು ಕೂಡ ಇವತ್ತು ಆಶೀರ್ವಾದವನ್ನು ಮಾಡಿದೆ. ನಾನು ಎಲ್ಲ ಸಮಾಜ ನಮ್ಮ ಕ್ಷೇತ್ರದ ಪ್ರತಿಯೊಂದು ಜಾತಿ ಜನಾಂಗದವಳಿಗೂ ಪಕ್ಷದವ್ರಿಗೂ ಜನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾವು ಮುಂದೆ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ, ಇದು ಖಂಡಿತ. ಸ್ವಾಭಿಮಾನಕ್ಕೆ ಕೂಡ ವ್ಯಾಪಾರ ಆಗಲಿಲ್ಲ, ಸೇಲ್ ಆಗಲಿಲ್ಲ, ಸ್ವಾಭಿಮಾನ ಬಿಟ್ಕೊಳ್ಳಿಲ್ಲ, ಒಂದಷ್ಟು ಥ್ರೆಟ್ಗಳು ಬಂತು, ಭಯ ಬಂತು, ಎದರಲಿಲ್ಲ. ಅದೇ ನಮಗೆ ಭಾಳ ಅನುಕೂಲ ಆಗಿದೆ ಈ ಚುನಾವಣೆಯಲ್ಲಿ. ಯಾಕೆಂದರೆ ಕಾರ್ಯಕರ್ತನ ಹಿಡಿದಿಟ್ಕೊಳ್ಳೋದು ಭಾಳ ಕಷ್ಟವಾದಂಥ ಕೆಲಸ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಆಸೆ ಅಮಿಷಗಳಿಗೆ ಬಲಿಯಾಗಲಿಲ್ಲ. ನಾವು ಸೋತಿದ್ರು ಕೂಡ ನಿರಂತರವಾಗಿ ನಮ್ಮ ಬೆನ್ನೆಲುವಾಗಿ ನಿಂತು ನಾವು ಇದೇನು ಅನ್ನೋದು ತೋರಿಸ್ತೇವೆ ಪ್ರತಿ ಹಂತದಲ್ಲೂ ಕೂಡ. ಅದೇ ನಮಗೆ ಇವತ್ತು ಜಯಕ್ಕೆ ಮುಖ್ಯ ಕಾರಣ ಆಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.